ಗಾಯ್ಸ್ ವೆಲ್ಕಮ್ ಟು ಸಾಯಿಸ್ ಗಾರ್ಡನ್. ನಾನು ಸುಧ. ಇವತ್ತು ನಾವು ಲಿವರ್ ರೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಬೇಕಂದ್ರೂ ನಾನು ಲಿವರು ಚಟ್ರ ಎರಡು ಸೀರೆ ಕೊಡ್ತಾರಲ್ಲ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿದ್ದೀನಿ. ಮಾಡ್ಲಿನ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಮತ್ತು ಆ ಚಟ್ರ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಡಾಗಿರುತ್ತೆ, ಅದು ಬೇಯಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಟ್ಬಿಟ್ಟು ಒಂದು 5 ನಿಮಿಷ ಉಪ್ಪು ಹಾಕಿ ಕ್ಲೋಸ್ ಮಾಡಿಟ್ರೆ ಒಂದು 5 ನಿಮಿಷದಲ್ಲಿ ಬೆಂದೋಗುತ್ತೆ. ಅದು ಉಪ್ಪು ಹಾಕ್ತಿದ್ದೀನಿ. ಈಗ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ. ನೋಡಿ, ಆಮೇಲೆ ಆ ನೀರೆಲ್ಲ ಆಚೆ ಬಿಟ್ಟು ಈ ಥರ ಚೆನ್ನಾಗಿ ಈಗ ಬೆಂದಿದೆ. ಈಗ ನಾನು ಲಿವರ್ ಸೇರಿಸ್ತಾ ಇದ್ದೀನಿ. ಈಗ ಲಿವರ್ ಸೇರಿಸಾಯಿತು. ಈಗ ಇದಕ್ಕೂ ಚೂರು ಉಪ್ಪು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಮೇಲೆ ಉಪ್ಪು ಹಾಕೋಣ. ಈಗ 2 ಬೆಂದಾಗಿದೆ. ಇವಾಗ ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ನಾನು ದೊಡ್ಡ ಸೈಜು 2 ಆನಿಯನ್ ತೊಗೊಂಡಿದ್ದೀನಿ. ಯಾಕಂದರೆ ಇದು ನಾನು 1/2 ಫ್ರೈ ಇಟ್ಕೊಂಡು 1/2 ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸರಿನಾ? ನೋಡಿ, 1/2 ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 1/2 ಸ್ಪೂನು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕುಟ್ಟಿ ಇಟ್ಟಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊನು 2 ಟೊಮೆಟೊ ಸೇರಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಮತ್ತು ಇದಕ್ಕೆ ಬೇಕಾದಷ್ಟು ಉಪ್ಪು. ನಾನು ಒಂದೊಂದು ಸ್ಟೇಜಲ್ಲಿ ಸ್ವಲ್ಪ ಸ್ವಲ್ಪನೇ ಉಪ್ಪು ಸೇರಿಸ್ತಾ ಇದ್ದೀನಿ, ಒಂದೇ ಸಲ ಜಾಸ್ತಿ ಸೇರಿಸ್ತಾ ಇಲ್ಲ. ನೋಡಿ, ಈಗ 1-2 ನಿಮಿಷ ಚೆನ್ನಾಗಿ ಬೇಯಲಿ, ನಾವು ಮುಚ್ಚಿಟ್ಟು ನೋಡೋಣ. ಈಗ ನೋಡಿ, ಈಗೆಲ್ಲ ಬೆಂದಿದೆ, ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದ್ರ ಜೊತೆ ಈಗ ನಾವು ಒಂದೊಂದೇ ಮಸಾಲೆ ಪುಡಿ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಪುಡಿ, ಇದು ಸಾರಿನ ಪುಡಿ, ನಾವು ಮಾಮೂಲಿ ಸಾರಿ ಯೂಸ್ ಮಾಡ್ತಿಲ್ಲ, ಆ ಪುಡಿ 1 ಸ್ಪೂನ್ ಹಾಕ್ತಿದ್ದೀನಿ. ಮತ್ತು ಚಿಕನ್ ಮಸಾಲ 1/2 ಸ್ಪೂನ್ ಹಾಕ್ತಿದ್ದೀನಿ. ಮತ್ತು ಗರಂ ಮಸಾಲ 1/2 ಸ್ಪೂನ್. ಎಲ್ಲ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ನಾನು, ಬಟ್ ಎಲ್ಲನೂ ಕ್ವಾಂಟಿಟಿ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿನಾ? ಈಗ ಫೈನಲಾಗಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಚಾಪ್ ಮಾಡಿಟ್ಟಿರೋ ಕೊತ್ತಂಬರಿ, ಪುದೀನ, ಯಾವಾಗಲೂ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗೂ ಇರುತ್ತೆ, ನಮಗೂ ಹೆಲ್ತಿಗೆಲ್ಲ ಒಳ್ಳೆಯದು. ಸರಿನಾ? ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ, ನಮ್ಮ ಅಣ್ಣ ಇದನ್ನು ಮಾಡ್ತಿದ್ದಾರೆ, ನಾನು ಪಕ್ಕದಲ್ಲಿ ನಿಂತು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇ ನಾವು ಫ್ರೈ ಮಾಡಬೇಕು ಲಿವರ್ ಫ್ರೈ. ಅದೇ ಆ ಚಟ್ರ ಎರಡು ಸೇರಿ ಕೊಡ್ತಾರಲ್ಲ, ಅದು ಫ್ರೈ ಮಾಡಬೇಕಂದ್ರೆ ಇಷ್ಟೇ ಫ್ರೈ ನೀವು ಫ್ರೈ ಮಾಡಬೇಕಂದ್ರೆ. ಇದನ್ನೇ ನಾನೀಗ ರೈಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಈ ಫ್ರೈ ಮಾಡಿರೋದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ ಇಟ್ಟು ನಾವು ರೈಸ್ ಮಾಡೋಣ. ನೋಡಿ, ಸೂಪರಾಗಿ ರೆಡಿ ಆಗಿದೆ. ಹೀಗೇ ಸಾಂಬಾರು ರೈಸ್ ಜೊತೆಲ್ಲ ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ. ನಾನು ಫಸ್ಟೇ ರೈಸ್ ರೆಡಿ ಮಾಡಿಟ್ಟಿದ್ದೀನಿ, 1/2 ಬಾಯ್ಲ್ ಮಾಡಿಟ್ಟಿದ್ದೀನಿ. 1/2 ಚಕ್ಕೆ ಲವಂಗ ಎಲ್ಲ ಹಾಕಿ ಕುದಿಯೋ ನೀರಲ್ಲಿ 1/2 ಬಾಯ್ಲ್ ಮಾಡಿಟ್ಟಿದ್ದೀನಿ. ಸರಿನಾ? ಈಗ 1/2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಚೆನ್ನಾಗಿ. ಯಾಕಂದರೆ ನಾವು ರೈಸು 1/2 ಬಾಯ್ಲ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ರೈಸ್ ಚೆನ್ನಾಗಿ ಹಿಡಿಬೇಕು, ಅದಕ್ಕೋಸ್ಕರ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಈಗ ಕರಿಬೇವಿನ ಸೊಪ್ಪು, ಕೊತ್ತಿರಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಚೂರು ಉಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊಗೆ ಹಾಕಿ. ಈಗ ಇದಕ್ಕೆ ನಾನು ನೀರು ಬಿಡ್ತಾ ಇದ್ದೀನಿ. ಇದೊಂಥರ ಗ್ರೇವಿ ಥರ ಆದರೆ ಸಾಕು, ಯಾಕಂದರೆ ನಾವು ರೈಸ್ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ನಮಗೆ 1-2 ನಿಮಿಷ ಮುಚ್ಚಿ ದಮ್ ಇಟ್ಟರೆ ಅವಾಗ ಸರಿಯಾಗಿರುತ್ತೆ. ಈಗ ನಾವು ಫಸ್ಟೇ ರೆಡಿ ಮಾಡಿಟ್ಟವಲ್ಲ ಫ್ರೈ, ಅದನ್ನು 1/2 ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1/2 ಹಾಗೆ ಇಡ್ತಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ರೈಸ್ ಮಿಕ್ಸ್ ಮಾಡೋಣ.
ಈಗ ರೈಸ್ ಮಿಸ್ ಮಾಡಾಯಿತು. ನಾನು ಸುಮಾರು ಇದು ಒಂದು 8 ಜನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ದಮ್ಮಿಗೆ ಬಿಟ್ಟರೆ ರೈಸ್ ಕರೆಕ್ಟಾಗಿ ಕುಕ್ ಆಗಿಬಿಡುತ್ತೆ. ತುಂಬ ಎಕ್ಸಲೆಂಟ್ ಆಗಿರುತ್ತೆ ಈ ರೈಸು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದನ್ನಿಟ್ಟು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಕೆಲವರಿಗೆ, ಅವ್ರು ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ನೋಡಿ, ನನ್ನ ರೈಸ್ ರೆಡಿ ಆಗೋಯ್ತು. ಸೂಪರಾಗಿದೆಲ್ಲ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.